ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆಕೆ 2 ನ್ಯೂಸ್ ಬನ್ನಿ ಈ ಹೊತ್ತಿನ ಟಾಪ್ ಬುಲೆಟಿನ್ಸ್ ನೋಡ್ಕೊಂಡು ಬರೋಣ ಇಂಡಿ ತಾಲೂಕಿನ ಅಗರ್ಕೇಡ್ ಗ್ರಾಮದ ಶ್ರೀ ಶಂಕರಲಿಂಗ ಜೈ ಭವಾನಿ ಯುವಕ ಮಂಡಳಿ ವತಿಯಿಂದ ನವರಾತ್ರಿ ಉತ್ಸವದ ಅಂಗವಾಗಿ ಸುಕ್ಷೇತ್ರ ಗುಡ್ಡಾಪುರದ ದಾನಮ ದೇವಿಯ ಮಹಾಪುರಾಣ ಹಮ್ಮಿಕೊಳ್ಳಲಾಗಿತ್ತು ಇದರ ನಿಮಿತ್ತವಾಗಿ ಅದ್ವಿತೀಯ ಪುರಾಣಿಕರಾದ ಪರಮಪೂಜ್ಯ ಪಂಚಾಕ್ಷರಿ ದೇವರು ಐನಾಪುರ ಅವರ ಮಾರ್ಗದರ್ಶನದಲ್ಲಿ ಸಮಸ್ತ ಸದ್ಭಕ್ತರು ಸೇರಿಕೊಂಡು ಲಿಂಗಮ್ಮಳನ್ನ ತೊಟ್ಟಿಲಲ್ಲಿ ಹಾಕುವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ ದಕ್ಷಿಣ ಭಾರತದ ಏಕೈಕ ಸಿಖ್ ಧಾರ್ಮಿಕ ಕೇಂದ್ರವೆಂದೇ ಗುರುತಿಸಿಕೊಂಡಿರುವ ಗುರುನಾನಕರ ಗುರುದ್ವಾರಕ್ಕೆ ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿ ಗುರುದ್ವಾರಕ್ಕೆ ಭೇಟಿ ನೀಡಿದ ಹಿನ್ನೆಲೆ ಅವರಿಗೆ ಪೇಟೆ ತೊಡಿಸಿ ಸನ್ಮಾನಿಸಿದ ಗುರುದ್ವಾರ ಪ್ರಬಂಧಕ ಕಮಿಟಿ ಲೋಕಾಪುರ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭವಾದ ಲೋಕನಾಥ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಮುಧೋಳ ಇದರ ಲೋಕಾಪುರ ಶಾಖೆಯನ್ನು ಬ್ರಹ್ಮಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತಿ ಪಾಟೀಲ್ ವಹಿಸಿಕೊಂಡಿದ್ದಾರೆ ಇದೇ ವೇಳೆ ಡಾಕ್ಟರ್ ಶಿವಾನಂದ್ ಕುಬ್ಸದ್ 10 ಲಕ್ಷ ರೂಪಾಯಿಗಳು ಅಶೋಕ್ ಸೊನ್ನದ್ 5 ಲಕ್ಷ ರೂಪಾಯಿಗಳು ರಮೇಶ್ ಮಳಲಿ 5 ಲಕ್ಷ ರೂಪಾಯಿ ರಾಘವೇಂದ್ರ ಕುಲಕರ್ಣಿ 25 ಲಕ್ಷ ಲಲಿತಾ ಅರ್ಕೇರಿ 1 ಲಕ್ಷ ಎಫ್ಡಿಗಳನ್ನು ಹಿಡಿದಿದ್ದಾರೆ ಈ ಮೂಲಕ ಎಫ್ಡಿ ಸರ್ಟಿಫಿಕೇಟ್ಗಳನ್ನು ಪಡೆದಿದ್ದಾರೆ ಇಂದು ಲಿಂಗಸೂರು ತಾಲೂಕಿನ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ರೋಡಲ್ ಬಂಡ ಯುಕೆಪಿಯಲ್ಲಿ ಸಂಜೀವಿನಿ ಅವರು ಮಾಸಿಕ ಸಂತೆ ಉದ್ಘಾಟಿಸಿ ಮಾತನಾಡಿ ಸ್ವಸಹಾಯ ಗುಂಪುಗಳ ಮಹಿಳೆಯರು ಗ್ರಾಮೀಣ ಮಟ್ಟದಲ್ಲಿ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದು ಅವರಿಗೆ ಪ್ರಚಾರ ಇರದ ಕಾರಣ ಅಲ್ಲಿ ಯಶಸ್ಸು ಕಾಣಲು ಉತ್ತಮ ಗುಣಮಟ್ಟ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು ಎಸ್ಆರ್ ಕಂಠಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಗ್ರೀನ್ ಡೇ ಆಚರಣೆ ನವರಾತ್ರಿಯ 5ನೇ ದಿನವಾದ ಇಂದು ದಸರಾ ಹಬ್ಬದ ಉಡುಗೆಯಲ್ಲಿ ಇಲ್ಕಲ್ನ ಎಸ್ಆರ್ ಕಂಠಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಹಾಗೂ ಉಪನ್ಯಾಸಕರು ಸಾಂಪ್ರದಾಯಿಕ ಉಡುಗೆಯಲ್ಲಿ ದಸರಾ ಹಬ್ಬದ ಆಚರಣೆಯಲ್ಲಿ ಕಂಗೊಳಿಸಿದರು ಗೂಡೂರ್ ಎಸ್ಸಿ ಗ್ರಾಮದಲ್ಲಿ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮ ಇಲ್ಕಲ್ ತಾಲೂಕಿನ ಗೂಡೂರ್ ಎಸ್ಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು ಈಗಾಗಲೇ ಮುಂಗಾರು ಮಳೆ ಚುರುಕುಗೊಂಡಿದ್ದರಿಂದ ಬಿತ್ತನೆಗೆ ರೈತರು ಸಜ್ಜಾಗುತ್ತಿದ್ದಾರೆ ಇಲ್ಕಲ್ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗಾಗಲೇ ಕಡಲೆ ಕೇಂದ್ರ ಪ್ರಾರಂಭವಾಗಿದ್ದು ರೈತರು ಕಡಲೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಹೀಗಾಗಿ ಇಲ್ಕಲ್ ತಾಲೂಕಿನ ವಿವಿಧ ಕಡಲೆ ಕರೆದ ಕೇಂದ್ರ ಕ್ಷೇತ್ರಗಳಲ್ಲಿ ಬಾಗಲಕೋಟೆ ಜಿಲ್ಲಾ ಜಲ್ದಿ ಕೃಷಿ ನಿರ್ದೇಶಕರಾದ ಚೇತನ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಶ್ರೀ ಓಂಕಾರಿಣಿ ಆದಿಶಕ್ತಿ ತರುಣ ಮಂಡಳಿ ಕನಕದಾಸ ಬಡಾವಣೆ ಜಗನ್ಮಾತೆ ಜಗದಂಬೆಯ ಮೆರವಣಿಗೆ ತುಂಬಾ ವಿಜೃಂಭಣೆಯಿಂದ ನಡೆಯಿತು ತಾಯಿಯ ಘೋಷವಾಕ್ಯಗಳು ಮೊಳಗಿದವು ಕುಂಭಮೇಳಕ್ಕೆ ಮಹಿಳೆಯರು ಸಾಥ್ ನೀಡಿದ್ರು ವಿಜಯಗೌಡ ಕಾಳಶೆಟ್ಟಿ ನವೀನ್ ಕುಂಬಾರ್ ಬಸವರಾಜ್ ಪತ್ತಾರ್ ಪುಟ್ಟು ಸಾವಳಿಗಿ ಹಾಗೂ ನೂರಾರು ಯುವಕರು ಪಾಲ್ಗೊಂಡಿದ್ದರು ಜೆಡಿಎಸ್ ಪಕ್ಷದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ವಿಧಾನಸಭಾ ಆವರಣದಲ್ಲಿ ಪ್ರತಿಭಟನೆ ಜರುಗಿತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಸ್ಎಸ್ ಸಲ್ಗರ್ ಮಾತನಾಡಿ ಜೇವರ್ಗಿ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬೆಳೆ ಪರಿಹಾರ ನೀಡಬೇಕು ಜೊತೆಗೆ ಪಟ್ಟಣದ ವಿವಿಧ ವಾರ್ಡುಗಳಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಬೇಕು ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂದು ಪ್ರತಿಭಟನೆಯನ್ನು ಮಾಡಿದರು ಯಡ್ರಾಮಿ ತಾಲೂಕಿನ ಮಳ್ಳಿ ಗ್ರಾಮದಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಫೋಟೋ ಚೇಂಜ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಮಾಡುತ್ತೇನೆ ಎಂದು ಗ್ರಾಮಸ್ಥರ ಹತ್ತಿರ ಒಂದು ಆಧಾರ್ ಕಾರ್ಡ್ಗೆ 300 ರೂಪಾಯಿಯಂತೆ ತೆಗೆದುಕೊಂಡು ಮೊಬೈಲ್ ನಂಬರ್ ಲಿಂಕ್ ಮಾಡಿ 3 ದಿನದ ಒಳಗೆ ಲಿಂಕ್ ಆಗುತ್ತೆ ತಿದ್ದುಪಡಿ 10 ದಿನದ ಒಳಗೆ ತಿದ್ದುಪಡಿ ಆಗುತ್ತದೆ ಎಂದು ಸುಳ್ಳು ಭರವಸೆ ನೀಡಿದ್ದಾರೆ ರಾಮನ್ಗೌಡ ನಿರಂಗಿ ಆಧಾರ್ ಕಾರ್ಡ್ ಮಾಡಿಕೊಂಡ ವ್ಯಕ್ತಿ ಫರೀದ್ ಅತ್ತಾರ್ ಅವರು ಕೇಳಿದ್ರೆ ಮಾಡಿದ್ದೇನೆ ಇನ್ನು 3 ತಿಂಗಳು ಟೈಮ್ ಇರುತ್ತೆ ಎಂದು ಗ್ರಾಮಸ್ಥರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಟಾಪ್ ಬುಲೆಟಿನ್ಸ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ 2 ನ್ಯೂಸ್